அகில் தயம்மது. ಇದಕ್ಕಿಂತ ಸ್ಟುಡಿಯೋದಿಂದ ಸೀದಾ ಮತ್ತೊಂದು ಸ್ಟುಡಿಯೋಗೆ ಬಂದಿದ್ದೀನಿ. ಇಲ್ಲಿವರೆಗೂ ನಾನು ಈ ಕಾರ್ಯಕ್ರಮಕ್ಕೆ ಈ ತರ ಎಂಟ್ರಿ ಕೊಟ್ಟಿಲ್ಲ. ಒಂದು ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದೆ, ಇವತ್ತು ಎಲ್ಲಿಂದ ಬಂದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದಕ್ಕೆ ಒಂದು ಕಾರಣ ಇದೆ, ಅದೆಲ್ಲವನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಸುಪ್ರೀಂ ಸೂರ್ಯ ರಿಫೈನ್ಡ್ ಆಯಿಲ್ ಹಾಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅರ್ಪಿಸುವ ನಿಮ್ಮ ನೆಚ್ಚಿನ ಅಟಿಲ್ ದ ಗಮ್ಮತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಲೆಬ್ರಿಟಿ ಕುಕರಿ ಶೋ, ಸೆಲೆಬ್ರಿಟಿಗಳು ಅಡುಗೆ ಮಾಡ್ತಾರೆ ಅನ್ನೋದನ್ನ ತುಂಬಾ ಸಲ ಪ್ರೂವ್ ಮಾಡಿದ್ದೀವಿ. ಅದರ ಜೊತೆಗೆ ಅಡುಗೆಯಲ್ಲಿ ಅವರ ಗಮ್ಮತ್ ಯಾವ ರೀತಿ ಇರುತ್ತೆ, ಅವರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇರ್ತಾರೆ, ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ, ಯಾವ ಊಟವನ್ನ ತಿಂದು ನಮ್ಮ ಸೆಲೆಬ್ರಿಟಿಗಳು ಹೊರಗಡೆ ಬಂದು ಅವರ ಟ್ಯಾಲೆಂಟ್ ನ ತೋರಿಸ್ತಾರೆ, ಅದೆಲ್ಲವನ್ನ ಕೂಡ ಇಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋರು, ನನ್ನ ಎಂಟ್ರಿಗೆ ಕಾರಣಕರ್ತರು ಯಾರಂತ ಹೇಳಿದ್ರೆ, ಇಡೀ ನಮ್ಮ ಒಂದು ರಾಜ್ಯ ಮಾತ್ರ ಅಲ್ಲದೆ ಈ ದೇಶವೇ ಹೆಮ್ಮೆ ಪಡುವಂತಹ ಕಲಾವಿದ. ಇವರು 11 ನ್ಯಾಷನಲ್ ಅವಾರ್ಡ್ ನ ಪಡ್ಕೊಂಡಿದ್ದಾರೆ, ಅದಲ್ಲದೆ ರಮಾನಾ ಕೈ ಅವರನ್ನ ಇವರು ಇದ್ದಕ್ಕಿದ್ದ ಹಾಗೆ ಮಾಯ ಮಾಡಿದ್ದಾರೆ. ಅದರ ಜೊತೆಗೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ನ ಫೈನಲಿಸ್ಟ್ ನಮ್ಮ ಕರಾವಳಿ ಕರ್ನಾಟಕದವರು ಕುದ್ರೋಳಿ ಗಣೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಕುದ್ರೋಳಿ ಗಣೇಶ್ ಹಾಗೆ ಅವರ ಧರ್ಮಪತ್ನಿ ರಂಜಿತ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. Wonderful. Fantastic. This is great, Ganesh. Kudroli sir. Great achievement. Outstanding. Fabulous. Thank you. Excellent. Wow. And I love it. It was very beautiful. Ganesh is back. Totally and completely entertaining. Mangalore ke Kudroli Ganesh. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋ ನೀವು, ಆಕ್ಚುಲಿ ತುಂಬಾ ಬಿಸಿ. ಸೊ ಏನ್ ನಡೀತಾ ಇದೆ ಸರ್ ಈಗ? ನಮ್ದು ಶೋಸ್ ನಡೀತಾ ಇದೆ, ಎಲ್ಲ ಕಡೆಗೆ ನಡೀತಾ ಇದೆ. ಕಳೆದ ತಿಂಗಳು ದುಬೈ ದೇಶದಲ್ಲೂ ಕೂಡ ತುಳು ಕುಟ್ಟದೊಂದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದೇವೆ. ರಾಜ್ಯ ದೇಶ ವಿದೇಶ ಅಂತ ಹೇಳ್ಕೊಂಡು ವಿಸ್ಮಯ ಜಾದು ಎಲ್ಲ ಕಡೆ ಹರಡ್ತಾ ಇದೆ. ವಿಸ್ಮಯಕಾರಿ ವಿಷಯಗಳನ್ನು ಹೊತ್ತುಕೊಂಡು ಇಡೀ ಒಂದು ವಿಶ್ವವನ್ನ ಸುತ್ತಿ ಮಂಗಳೂರಿನ ಹೆಸರನ್ನ ಇಡೀ ನಮ್ಮ ವಿಶ್ವಕ್ಕೆ ಗೊತ್ತಿರೋ ಹಾಗೆ ಮಾಡಿದ್ದಾರೆ. ಸೊ ಇವತ್ತು ಅಟಿಲ್ ದ ಗಮ್ಮತ್ತಿಗೆ ಬಂದಿದ್ದೀರಾ. ಮನೆಯಲ್ಲಿ ಅಡಿಗೆ ಮಾಡೋದು ಯಾರು ಸರ್? ನೀವ ಮೇಡಮ್? ಮ್ಯಾಜಿಕ್, ಅಡಿಗೆ ಮ್ಯಾಜಿಕ್ ಎಲ್ಲ ಮೇಡಮ್ ಅವ್ರ ಜವಾಬ್ದಾರಿ. ಅವ್ರು ಮಾಡಿರೋ ಮ್ಯಾಜಿಕ್ ಅನ್ನು ತಿಂದು ನೀವು ಮತ್ತೆ ಸ್ಟೇಜಿಗೆ ಹೋಗಿ ಮ್ಯಾಜಿಕ್ ಮಾಡ್ತೀರಾ. ಮೇಡಮ್, ನೀವು ಮನೆಯಲ್ಲಿ ಇವ್ರಿಗೆ ಅಡಿಗೆ ಮಾಡಾಕ್ತಾರೆ, ಯಾವತ್ತು ಇವ್ರು ಅಡಿಗೆ ಮಾಡಿದ್ರೆ ನೀವು ಹೇಳಿದ್ವಾ? ಅಡಿಗೆ ಒಂದ್ ಮಾಡಿ ಒಂದ್ ದಿವಸ ಫ್ರೀ ಇದ್ದಾಗ ಮಾಡಿದಾರ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಸೊ ಇವತ್ತು ನಿಮ್ಮ ಜೊತೆ ಅವರು ಕೈಗೂಡಿಸ್ತಾರೆ, ಅವರು ನಮ್ಮ ಒಂದು ಅಡುಗೆಯ ಒಂದು ಗಮ್ಮತ್ತನ್ನ ತೋರಿಸ್ತಾರೆ. ಸೊ ಹಾಗಾಗಿ ಇವತ್ತು ಇವ್ರು ಮಾಡುವಂತ ಡಿಶ್ ಯಾವ್ದು ಅಂತ ಕೇಳೋಣ. ಮೇಡಮ್ ನೀವು ಹೇಳ್ಬೋದು, ನೀವು ಹೇಳಿ ಸರ್ ಏನ್ ಮಾಡ್ತಾ ಇದ್ದೀರಿ ಇವತ್ತು? ಅಟಿಲ್ ದ ಗಮ್ಮತ್ ಕಾರ್ಯಕ್ರಮಕ್ಕೆ ನಾವು ಸೆಲೆಕ್ಟ್ ಮಾಡಿರುವಂತ ಡಿಶ್ ನ ಹೆಸರು ಅರೆಪಡ್ಡೆ. ಅರೆಪಡ್ಡೆ ತುಳುವಿನ, ನಮ್ಮ ತುಳುನಾಡಿನ ಒಂದು ಬಹಳ ಪ್ರಸಿದ್ಧ ಅದು ಒಂದು ಡಿಶ್. ಅದು ಅರೆಪಡ್ಡೆಯನ್ನು ಇವತ್ತು ಮಾಡಿ ತೋರಿಸ್ತಾರೆ. ಮಾಡ್ತಾ ಇದ್ದೀರಾ. ನಾನು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದೆ, ನಿಮ್ಮ ಜೀವನದಲ್ಲಿ ನೀವು ಹೊರಗಡೆ ಬಾಕಿಯವರಿಗೆ ಜಾದೂ ತೋರಿಸಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಜಾದೂ ಆಗಿದೆ. ಒಂದು ಅದ್ಭುತವಾದಂತ ಫಿಲ್ಮ್ ಸ್ಟೋರಿ ಅಂತ ಹೇಳ್ಬೋದು. ಒಂದು ಕಡಲ ತಡಿಯವರು, ಇನ್ನೊಂದು ಬಯಲ್ಸೀಮೆಯವರು, ಇಬ್ರು ಭೇಟಿಯಾಗಿದ್ದು, ತದನಂತರ ಅದು ಪ್ರೀತಿಯಾಗಿದ್ದು, ಪ್ರೀತಿಯಿಂದ ಮದುವೆಯಾಗಿ ಈಗ ಸದ್ಯಕ್ಕೆ ಮಕ್ಕಳು ಕೂಡ ಇದ್ದಾರೆ. ಸೊ ಹಾಗಾಗಿ ಮೇಡಮ್ ನೀವು ಹೇಳಿ, ಮೊದಲು ಇವರನ್ನ ಎಲ್ಲಿ ನೋಡಿದ್ರು? ಅವ್ರು ಜಾದೂ ಮಾಡಿದ್ದು ಎಲ್ಲಿ ಫಸ್ಟ್? ನಿಮಗೆ ಸಾಗರದಲ್ಲಿ. ಸೊ ಸಾಗರದಲ್ಲಿ ನೀವು ಅವರ ಜಾದೂ ಕಾರ್ಯಕ್ರಮ ನೋಡ್ಲಿಕ್ಕೆ ಹೋಗಿದ್ರಿ. ಸೊ ಮೂಲತಃ ನೀವು ಒಬ್ರು ಡಾನ್ಸರ್. ಸೊ ಅಲ್ಲಿ ನೀವು ಡಾನ್ಸ್ ಮಾಡಿದ್ರ? ಇಲ್ಲ, ಡಾನ್ಸ್ ನೋಡ್ಲಿಲ್ಲ. ಓಕೆ, ಅವರು ಜಾದೂ ಮಾಡ್ತಾ ಇದ್ರು, ನೀವು ಅವರ ಜಾದೂ ನೋಡಿದ್ರಿ. ನೀವು ಅವರ ಜಾದೂ ನೋಡಿ ಅಲ್ಲೇ ಇವರಿಗೆ ಐ ಲವ್ ಯು ಅಂತ ಹೇಳಿಬಿಟ್ರ? ಅವತ್ತು ಶುರುವಾಗಿದ್ದು ನಮ್ಗೆ ಹೇಳಿ ಮೇಡಮ್, ಜನರಿಗೆ ಗೊತ್ತಾಗ್ಬೇಕು. ಅವರಿಗೆ ಕಲಾವಿದೆ ಬೇಕು ಅನ್ನೋದಿತ್ತು, ಅಂದ್ರೆ ಯಾಕಂದ್ರೆ ಮತ್ತೆ ಅವರಿಗೆ ಮುಂದೆ ಪ್ರೋಗ್ರಾಮ್ಸ್ ಗಳೆಲ್ಲ ಆಗುವಾಗ ಹಂಗೆ ಇರುವಾಗ ಏನಂದ್ರೆ ನಮ್ಗೆ ಒಬ್ರು ಮಧ್ಯವರ್ತಿ ಒಂದು ಜನ ಕೆಲಸ ಮಾಡಿತ್ತು, ಅಂದ್ರೆ ಒಬ್ರು ಇವರಿಗೆ ಅವ್ರು ನಮ್ಗೆ ಮಧ್ಯವರ್ತಿಯಾಗಿ ಮತ್ತೆ ಬಂದು ಅವ್ರು ಪುನಃ ಎಕ್ಸ್ಪ್ಲೈನ್ ಮಾಡ್ಬೇಕಿದ್ರೆ, ಒಬ್ಬ ಕಲಾವಿದನಿಗೆ ಪತ್ನಿಯಾಗಿ ಬರುವವಳು ಆತನ ಕಲಾವಿದನನ್ನ ಅರ್ಥ ಮಾಡ್ಕೊಳ್ಳೋದ್ರೆ ಆ ಕಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸುಗಮವಾಗಿ ಸಾಗ್ಲಿಕ್ಕೆ ಇರುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲದಿದ್ದವರನ್ನು ಮದುವೆ ಆಗ್ಬಿಟ್ರೆ ಕಷ್ಟ ಆಗ್ಬೋದೇನೋ ಅಂತ ನನ್ನ ಅನ್ಸಿಕೆ ಇತ್ತು ಹಾಗೆ. ಅದಕ್ಕೆ ಬಹುಶಃ ಆ ಮನೋಸ್ಥಿತಿ
ಮನೋಸ್ಥಿತಿ ಇದ್ದಾಗ ಬಹುಶಃ ನಮ್ದು ಸಂಪರ್ಕ ಆಯ್ತು ಅಂತ ಅನ್ಸುತ್ತೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಕೈವಾಡ ಇರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಯಾಕೆ ಕಾರಣ ಅಂತ ಹೇಳಿದ್ರೆ ಇವರು ಶಿವಮೊಗ್ಗದ ಹೊಸನಗರ ಜಿಲ್ಲೆಯ ರಿಪ್ಪನ್ಪೇಟೆ ಅನ್ನುವಂತ ಊರಿನವರು. ಅಲ್ಲಿ ಈ ಯುವಜನ ಮೇಳಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಆಕ್ಟಿವ್. ಬಹುಶಃ ಆ ಊರಿನ ಹೆಸರಲ್ಲಿ ಕಸ್ತೂರಿಬಾಯಿ ಯುವಕ ಮಂಡಲ ಅಂತ ಒಂದು ಒಂದು ಸಂಸ್ಥೆ ಇತ್ತು, ಅದನ್ನು ಮುನ್ನಡೆಸಿದವರೇ ಈ ತುಂಬಾ ಆಕ್ಟಿವ್. ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ ಇವರ ಚಟುವಟಿಕೆಗೆ ಶಿವಮೊಗ್ಗ ಜಿಲ್ಲಾ ಯುವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆಗ ಉಪಮುಖ್ಯಮಂತ್ರಿಗಳು ಯಡಿಯೂರಪ್ಪರವರು ಉಪಮುಖ್ಯಮಂತ್ರಿ ಆಗಿರುವಾಗ ಅವರು ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅಷ್ಟು ಟ್ಯಾಲೆಂಟೆಡ್ ಸರಿ. ಹಾಗಾದ್ರೆ ಇವರ ಟ್ಯಾಲೆಂಟ್ ನ ಬಗ್ಗೆ, ಇವರ ಒಂದು ಪ್ರೀತಿಯ ಸ್ಟೋರಿಯ ಬಗ್ಗೆ ಕೇಳಿದ್ರೆ ಇನ್ನಷ್ಟು ಇವ್ರ ಜೊತೆ ಮಾತನಾಡೋದಕ್ಕಿಂತ ಮುಂಚೆ ಮೇಡಮ್, ಇವತ್ತಿನ ನಿಮ್ಮ ಅರ್ಪಣೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ಸರ್ ಹತ್ರ ಕೇಳುವ. ನೀವು ಅಡುಗೆ ಮನೆಯಲ್ಲಿ ತುಂಬಾ ಕೆಲಸ ಮಾಡ್ತೀರಾ? ಇಲ್ಲ ನೋಡಿ, ಇದು ಜವಾಬ್ದಾರಿ ಕಂಪ್ಲೀಟ್ ಅವರದು ಅಂತ ಹೇಳಿದೆ. ನಿಮ್ಗೆ ನಿಜ ಹೇಳಬೇಕಿದ್ರೆ ನನಗೆ ಕರೆಕ್ಟ್ ಆಗಿ ಒಂದು ಟೀ ಮಾಡಕ್ಕೂ ಬರಲ್ಲ. ಬಟ್ ಒಂದು ಹೇಳ್ತೇನೆ, ನನಗೆ ನನಗೆ ಅಡಿಗೆ ಬಹಳ ಇಷ್ಟ. ಅಡಿಗೆಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ಅಡಿಗೆ ಮಾಡಬಹುದು ಅಂತ ಅನ್ಸಕ್ಕೆ ನಾನು ಹೆಲ್ಪ್ ಮಾಡ್ತೇನೆ. ಅವ್ರು ಅಡಿಗೆ ಮಾಡೋದು ಅವರೇ. ಅರೆಪಡ್ಡೆ ಬಗ್ಗೆ ಯಾಕೆ ಅದನ್ನು ಡಿಶ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಒಂದು ಮಾತು ಹೇಳಿಕ್ ಇಷ್ಟಪಡ್ತೇನೆ. ಒಂದು, ಇದು ನಮ್ಮ ತುಳುನಾಡಿನ ತಿಂಡಿ ಒಂದು. ಎರಡನೇದು, ನಾನು ಬಹಳ ಅಂದ್ರೆ ಶಾಲೆಗೆ ಹೋಗ್ತಿದ್ದಂತ ಟೈಮಲ್ಲಿ ನನ್ನ ಅಮ್ಮ ಪ್ರೀತಿಯಿಂದ ಮಾಡಿಕೊಟ್ಟಿರುವಂತ ತಿಂಡಿ. ಇವತ್ತಿಗೂ ಕೂಡ ಈ ಈ ಡಿಶ್ ಪ್ರಿಪರೇಷನ್ ಮಾಡ್ಲಿಕ್ಕೆ ನನ್ನ ಅಮ್ಮನೆ ಅಂದ್ರೆ ಇವರ ಅತ್ತೆನೆ ಅವರನ್ನು ಹೇಳಿಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ನೋಡ, ಇಷ್ಟೊಂದು ಪ್ರೀತಿ ತುಂಬಿರುವಂತಹ ಅಡುಗೆ ಎಲ್ಲ ನಾವು ಕಲಿಬೇಕಾಗಿದೆ ಮೇಡಮ್. ಏನೆಲ್ಲ ಬಳಸ್ತಾ ಇದ್ರ? ಕೊತ್ತಂಬರಿ ಇದೆ, ಹುಳಿ ಇದೆ, ಅರಿಶಿನ ಪುಡಿ ಇದೆ, ಗಿಡ್ಡ ಮೆಣಸಿದೆ, ಬೆಳ್ಳುಳ್ಳಿ ಇದೆ, ರುಚಿಗೆ ಉಪ್ಪಿದೆ, ಸಾಸಿವೆ ಇದೆ, ಜೀರಿಗೆ ಇದೆ, ಕಾಯಿ ತುರಿ ಇದೆ, ಒಗ್ಗರಣೆಗೆ ನೀರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಇದೆ, ಎಣ್ಣೆ ಇದೆ. ಅಖಿಲ್ ದಗಮ್ಮತ್.